ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 7 ಪೇಜ್ ನಂಬರ್ 134. ಆದರೆ ಇದನ್ನು ನಿಖರವಾಗಿ ತಿಳ್ಕೊಳ್ಳುವಂತೆ ಯಾವುದೇ ಸಂಬಂಧಿಸುವ ಎಳೆ ಇರುವುದಿಲ್ಲ. ಈ ಕಾರಣದಿಂದ ಕಾಲಗಣನೆಗಳ ಪಟ್ಟಿಯಲ್ಲಿ ನಾವು ಹೊಸ ಒಡಂಬಡಿಕೆಯನ್ನು ನೋಡುವಂತೆ ಒತ್ತಾಯಿಸಲಾಯಿತು. ಅಲ್ಲಿ ಸ್ಫೂರ್ತಿಯುಳ್ಳ ಅಪೋಸ್ತಲನಿಂದ ಸಹಾಯ ದೊರೆಯಿತು. ಆತನು ನಮಗೆ ಈ ಸಂಬಂಧದ ಕಲ್ಪಿಸುವ ಜೋಡಣೆಯನ್ನು ಒದಗಿಸಿದನು. ಈ ರೀತಿಯಲ್ಲಿ ಅದು ಅಬ್ರಹಾಮನ ತಂದೆಯಾದ ತೆರಹನ ಮರಣದಿಂದ ಆರಂಭಗೊಂಡ ಒಡಂಬಡಿಕೆಯಿಂದ ಹಿಡಿದು ಇಸ್ರೇಲರು ಐಗುಪ್ತದಿಂದ ವಿಮೋಚನೆಗೊಳ್ಳುವವರೆಗಿನ 430 ವರ್ಷಗಳು ಇಸ್ರೇಲರು ಐಗುಪ್ತದಿಂದ ಬಿಟ್ಟ ಕಾಲದಿಂದ ಎಂದು ನಾವು ತಿಳ್ಕೊಂಡೆವು. ಯಾಕೋಬನ ಮರಣದಿಂದ ಇಸ್ರೇಲರು ಐಗುಪ್ತವನ್ನು ಬಿಟ್ಟು ಹೊರಬರುವವರೆಗಿನ ಮರೆಯಾಗಿದ್ದ ಕಾಲವು ತೆರಹನ ಮರಣದಿಂದ ಯಾಕೋಬನ ಮರಣದವರೆಗೆ ಲೆಕ್ಕ ಹಾಕಿ ಆ ಮೊತ್ತವನ್ನು 430 ವರ್ಷಗಳಿಂದ ಕಳೆಯುವುದರ ಮೂಲಕ ಈ ರೀತಿಯಾಗಿ ಕಂಡುಕೊಳ್ಳುತ್ತೇವೆ. ತೆರಹನ ಮರಣದಲ್ಲಿ ದೇವರು ಅಬ್ರಹಾಮನೊಡನೆ ಒಡಂಬಡಿಕೆಯು ಮಾಡಲ್ಪಟ್ಟಾಗ ಆತನಿಗೆ 75 ವರ್ಷಗಳು. ಆದಿಕಾಂಡ 12 ಅಧ್ಯಾಯ 4 ವಚನ. ಇದಾದ 25 ವರ್ಷಗಳ ನಂತರ ಇಸಾಕನ ಜನನವಾಯಿತು. ಆದಿಕಾಂಡ 21 ಅಧ್ಯಾಯ 5 ವಚನ. ಆದುದರಿಂದ ಕಾಲದ ದ್ವಿಗುಣ ಅಳತೆಯನ್ನು ಈ ರೀತಿಯಾಗಿ ಎಣಿಕೆ ಮಾಡಲಾಗಿದೆ. ಹೆಸರಿಗೆ ಮಾತ್ರ ಆತ್ಮಿಕ ಇಸ್ರೇಲರಿಂದ ಅನುಗ್ರಹವು ಹೊರಟು ಹೋಗಲು ಪ್ರಾರಂಭವಾದಾಗ ಯಹೂದರಿಗೆ ಈ ಅನುಗ್ರಹವು ಪ್ರಾರಂಭವಾಯಿತು. ನಾವು 1845 ವರ್ಷಗಳನ್ನು ಕ್ರಿಸ್ತಶಕ 33 ವಸಂತ ಋತುವಿನಿಂದ ಎಣಿಸಲು ಪ್ರಾರಂಭಿಸಿ 1878 ಪಸ್ಕಕ್ಕೆ ತಲುಪುತ್ತೇವೆ. ಅಲ್ಲಿಂದ ಪುನಃ ಕ್ರಿಸ್ತಶಕ 1878 ಕ್ರಿಸ್ತಶಕ 1915 ಅಂದರೆ ಅನ್ಯಜನಗಳ ಸಮಯ ಮುಗಿಯುವವರೆಗೆ. ಬರಹಗಾರನ ಮುನ್ನುಡಿಯನ್ನು ನೋಡಿರಿ. ಇವರು ತಾವು ನಿಖರಿಸಿದ ಅರಸನ ಅನುಗ್ರಹದಲ್ಲಿ ಇದ್ದೇವೆ ಎಂದು ಆತನನ್ನು ಗುರುತಿಸುತ್ತಾರೆ. ಈ ಕಾಲವು ಅವರ 37 ಅಂದರೆ ವರ್ಷ ಕ್ರಿಸ್ತಶಕ 33 ಕ್ರಿಸ್ತಶಕ 70 ಹೊರಹಾಕುವಿಕೆಯ ಆ ಅವಧಿಗೆ ತಮ್ಮನ್ನು ಇನ್ನೂ ಜನಾಂಗವಾಗಿ ಹೊರಹಾಕಿದ್ದಕ್ಕೆ ಅನುರೂಪವಾಗಿದೆ. ನಾವೀಗಾಗಲೇ ಯಹೂದ ಯುಗದ ಛಾಯೆ ಅಥವಾ ನಮೂನೆ ಮತ್ತು ಸುವಾರ್ಥಕದ ಮಹತ್ವದ ಭಾಗ ಅಥವಾ ಪ್ರತಿ ಸಂಕೇತ ಇವುಗಳ ನಡುವೆ ಎದ್ದು ಕಾಣುವ ಅನೇಕ ಸಮಾಂತರಗಳನ್ನು ಪರೀಕ್ಷಿಸಿದ್ದೇವೆ. ಮತ್ತು ಇಲ್ಲಿ ನಾವು ಎರಡು ಯುಗಗಳ ವಿಸ್ತಾರತೆಯು ನಿಷ್ಕೃಷ್ಟವಾಗಿ ಹೊಂದಿಕೊಳ್ಳುತ್ತದೆ ಎಂಬ ಮತ್ತೊಂದು ಯುಕ್ತವಾಗಿ ಸಾಬೀತುಪಡಿಸಿದ್ದೇವೆ. ಇಸ್ರೇಲರ ಅಥವಾ ಅವಕೃಪೆಯ ದುಪ್ಪಟ್ಟು ಅವಧಿಯ ಕಾಲದಲ್ಲಿ ಸುವಾರ್ಥ ಸಭೆಯು ಕರೆಯಲ್ಪಟ್ಟಿದೆ. ಇತರೆ ಹೊಂದಿಕೆಗಳು ಗಮನಾರ್ಹವಾಗಿ ಎರಡು ಯುಗಗಳ ಅವುಗಳ ಸುಗ್ಗಿಗಳ ಕೊಯ್ಲು ಕಾಲದ ಮತ್ತು ಅದಕ್ಕಾಗಿ ನಡೆದ ಸಮಯವು ಮುಗಿಯುವ ಲಕ್ಷಣಗಳು ಹಾಗೆಯೇ ಇರುತ್ತವೆ ಮತ್ತು ಎಲ್ಲವೂ ನಮಗೆ ಮುಗಿಯುವ ಕಾರ್ಯಗಳ ನೆರವೇರಿಕೆಯ ಮುಖ್ಯ ಅಂಶಗಳನ್ನು ನೀಡುತ್ತವೆ. ಇದುವೇ ಈ ಯುಗದ ಸಮಾಪ್ತಿ. ನಾವು ಸಂಕ್ಷಿಪ್ತಗೊಳಿಸುವಾಗ ಈ ಎರಡು ಸುಗ್ಗಿ ಕಾಲಗಳ ಅನುರೂಪತೆಗಳನ್ನು ಗಮನಿಸಿರಿ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.